ದಯವಿಟ್ಟು ಕ್ಷಮಿಸಿ, ಅದು ಎಂತದ್ದು ಪುಣ್ಯಾತ್ಮ? ಯಾಕೋ ಪವಿತ್ರವಾದಂತ ಗಂಗಾ ಜಲ ಗೊತ್ತು, ಈ ಹಿಡ್ಕೊಂಡು ನೋಡಿದ್ರೆ ಅವಸರ ಆಗೋರು ಗುಡ್ಡಕ್ಕೆ ಹೋಗು ಹಿಡ್ಕೊಂಡಾಗುತ್ತ. ಏ ತ್ರಿಪಾಲ, ಏನ ಹೇಗೆ ಹಿಡ್ಕೊಂಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲಪ್ಪ, ಯಾರು ಹಿಡ್ಕೊಂಡಿದ್ದಾರೆ ಅನ್ನೋದು ಮುಖ್ಯ. ಯಾವುದು ಸರಿ ಹಿಡ್ಕ? ಆಯ್ತು ಮರಿ, ನಿಮ್ಮ ಮಾತು ಕೇಳಿ ಬಹಳ ಸಂತೋಷವಾಯ್ತು. ಉಳಿಸಿದ್ದು ಒಂದು ಜೀವವನ್ನಲ್ಲ, ಎರಡು ಜೀವ ಎನ್ನುವುದಕ್ಕಿಂತ ಇಡೀ ನಾಡಿನ ಅಥವಾ ನಾಡನ್ನೇ ಉಳಿಸಿದಷ್ಟು ಸಂತೋಷವಾಯ್ತು. ಸಂತೋಷ ಆಯ್ತು ತಾಯಿ. ಅಪರಂಜಿ ಅಂತ ನಿಮ್ಮ ಮನಸ್ಸು, ನಿಮ್ಮ ಮಾತಿನಿಂದ ಯಾರಿಗಾದ್ರೂ ಭರವಸೆ ಬರಬೇಕು. ಅಷ್ಟು ಭರವಸೆ ಬರುವಂತಹ ನಿಮ್ಮ ಮಾತು, ನಿಮ್ಮ ಮಾತನ್ನ ಕೇಳಿದ್ರೆ ಒಂದು ಪ್ರಮಾಣದ ಭರವಸೆ ಬಂದದ್ದು ಸುಳ್ಳಲ್ಲ. ಜೊತೆಗೆ ಏನು ಬೇಕಿದ್ರು ಕೊಡ್ತೇನೆ ಅಂತ ಹೇಳ್ತಾ ಇದ್ದೀನಿ. ಅವರು ಹೇಳುವುದಿಲ್ಲ, ಹೇಳಿದ್ಮೇಲೆ ಮುಗೀತು. ಹೌದಾ? ಮತ್ತೆ ಪ್ರಶ್ನೆ ಇಲ್ಲ. ಏನೋ ಪ್ರತಿಫಲಾಪೇಕ್ಷೆಯಿಂದ ಈ ಕಾರ್ಯವನ್ನು ಮಾಡಿದವ ನಾನಲ್ಲ, ಉಪಕಾರ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಉಪಕಾರ ಅಲ್ಲ, ನನ್ನ ಪಾಲಿಗೆ ಒಂದು ಕರ್ತವ್ಯ ಅಂತ ತಿಳಿದುಕೊಂಡವ ನಾನು. ಅದು ನಿಮ್ಮ ದೊಡ್ಡತನ. ನಾವೇನಾದ್ರೂ ಕೊಡ್ಲೇಬೇಕಲ್ಲ. ಕೊಡ್ಲೇಬೇಕು ಅಂತ ಆದ್ರೆ ಕೇಳ್ಬೇಕು. ಕೇಳಪ್ಪ, ಕೇಳು. ನೀವು ಹೇಳದೆ ಹೋದ್ರೆ ನಮ್ಗೆ ಕೇಳುದಿಲ್ಲ. ನೀವು ಮಾತಾಡ್ಬೇಡಪ್ಪ, ಸುಮ್ಮನೆ. ನಾನಿವ್ರನ್ನ ಕಾಪಾಡುವುದಕ್ಕೆ ಸಾಧ್ಯವಾಯ್ತು. ಯಾಕೆ ಗೊತ್ತಾ? ನನಗೆ ಮಾಡುವುದಕ್ಕೆ ಕೆಲಸ ಇಲ್ಲದೆ ಇದ್ದದ್ದರಿಂದ ಇವರನ್ನ ಕಾಪಾಡುವಂತ ಕೆಲಸ ನನಗೆ ಮಾಡುವುದಕ್ಕಾಯ್ತು. ಹಾಗಾಗಿ ಮಾಡುವುದಕ್ಕೆ ನನಗೊಂದು ಉದ್ಯೋಗ ಕೊಟ್ರೆ ಇಲ್ಲೇ ಉದ್ಯೋಗ ಮಾಡ್ಕೊಂಡು ಇರ್ತಾರೆ. ಮಾಡ್ಲಿಕ್ಕೆ ಕೆಲಸ ಇದ್ರೆ ರಕ್ಷಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅಪ್ಪಣೆ ಅಪ್ಪನೆ ಒಪ್ಕೊಂಡಾಗ ಆಯ್ತು. ಅಂದ್ಮೇಲೆ ಮತ್ ಕೆಲಸ ಕೊಡೋದಕ್ಕೆ ಇವ್ರು ಮತ್ತೆ ಬಿಸಿರೆ ಬೀಳ್ತಾ ಇರು. ಹಾಗಲ್ಲ, ಆಕಸ್ಮಿಕವಾಗಿ ಹೀಗೆ. ಆದ್ರೆ ನೀನ್ ಆಡಿದ ಮಾತು ಸರಿ, ಹೇಳಲಿಕ್ಕೆ ಆಗುದಿಲ್ಲ, ವಯಸ್ಸಾಯ್ತು. ಆದ್ರೆ ಇನ್ನು ಬೀಳದ ರೀತಿಯಲ್ಲಿ ಅವ್ರನ್ನ ರಕ್ಷಿಸುವ ಹಾಗೆ ಅವರ ಜೊತೆಗಿರುವ ಉದ್ಯೋಗವೇ ಅವನಿಗೆ ಕೊಟ್ಟರೆ ಹೇಗೆ? ಅಯ್ಯೋ, ಉದ್ಯೋಗ ಕೊಡ್ಬೇಕು. ಯಾಕೆಂದ್ರೆ ಹಿರಿಯವರು ಒಂದು ಮಾತು ಹೇಳಿಲ್ವೇನೋ ತ್ರಿಪಾಲ. ಉದ್ಯೋಗ ಪುರುಷ ಲಕ್ಷಣ. ಓಹೋ, ಸ್ತ್ರೀ ಲಕ್ಷಣದವ್ರು ಹೇಳ್ಬಾರ್ದು. ಹಾಗಿದ್ರೆ ನಮ್ಮವರ ಸಾರಥಿಯಾಗಿಯೇ ಇವರಿಲ್ಲಿ ಅಂತೆ. ಯಾರು ಇವ್ರ? ವೇಗವಾಗಿ ಕುದುರೆ ಓಡಿಸೋರು ಅಂತ ಅವ್ರು ವ್ಯವಹಾರದಲ್ಲೇ ಗೊತ್ತಾಗಿದೆ. ಇವರಿಗಿನ್ನು ನಿಧಾನವಾಗಿ ಓಡಿಸೋರೇ ಬೇಕೆ ಬಿಟ್ರೆ ವೇಗದ ಅಂತ ಹೇಳಿದ್ರದ ಅಪತ್ಯ ಅಲ್ವಾ? ಹೌದಪ್ಪ, ಅದಕ್ಕೆ ಹಿರಿಯವರು ಒಂದು ಮಾತು ಹೇಳಿದ್ದಲ್ವೇ. ಅಷ್ಟು ನಿನ್ನ ಸ್ವಂತದ ಹೇಳುದೇ ಇಲ್ಲ, ಪೂರ್ತಿ ಹಿರಿಯವರು ಬುಡಕ್ಕೆ ಕೈ ಹಾಕ್ಬೇಕಂತ. ಹಾಗೆ ಅದೇ ಕೆಲಸ. ನಿಧಾನವೇ ಪ್ರಧಾನ, ಅವಸರವೇ ಅಪಘಾತಕ್ಕೆ ಕಾರಣ. ಅಷ್ಟೇ ಮುಗಿತ. ವೇಗದ ಅತಿ ವೇಗ, ತಿತಿ ಬೇಗ. ಆಯ್ತು. ಹಾಗಂತ ವೇಗವಾಗಿ ಓಡಿಸ್ತಾನೆ ಎನ್ನುವ ಕಾರಣಕ್ಕೆ ಭಯಪಡುವುದು ಬೇಡ. ವೇಗವಾಗಿ ಓಡುವುದರಲ್ಲಿ ನಿಷ್ಣಾತನಾದವ, ನಿಧಾನವಾಗಿ ಓಡಿಸುವುದರಲ್ಲಿಯೂ ಹಿಡಿತ ಸಾಧಿಸಿದ ಇರ್ತಾನೆ. ಹೌದಾ? ಎಡವದೆ ಓಡ್ಲಿಕ್ಕೆ ಸಾಧ್ಯ ಉಂಟ ಸ್ವಾಮಿ, ತೊದಲದೆ ನುಡಿಯುವುದಕ್ಕೆ ಸಾಧ್ಯ ಉಂಟ. ವೇಗವಾಗಿ ಓಡಿಸುವವನಿಗೆ ನಿಯಂತ್ರಿಸುವ ಶಕ್ತಿಯೂ ಇರ್ತದೆ. ಎಡವಿದ್ರೆ ಆನೆಯೂ ಬೀಳ್ತದಪ್ಪ. ನಂಗೆ ನೀವು ಹೇಳಿದ ಮೇಲೆ ಗೊತ್ತಾಯ್ತಪ್ಪ. ಹಾಗೆ ಅಂತ ಉದ್ಯೋಗ ಒಪ್ಪಿಕೊಂಡಿದ್ದಾನೆ, ಅವನಿಗೊಂದು ವಸತಿ ವ್ಯವಸ್ಥೆ ಆಗ್ಬೇಕಲ್ಲ. ಆದ್ರೆ ಅರಮನೆಯಲ್ಲಿ ಕೊಡುವಾಗಿಲ್ಲ, ಹೆಣ್ಮಕ್ಕಳೆಲ್ಲ ಇದ್ದಾರೆ. ಹೊರಗಿಂದ ಒಂದು ಹುಡುಗ, ಏನ್ ಮಾಡುದು? ಅಲ್ಲ, ಅದಕ್ಕೆ ಯಾಕೆ ಯೋಚನೆ? ಅರಮನೆಯಲ್ಲಿ ಬೇಡ ಅಂತ ಆದ್ರೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಒಟ್ಟಿಗೆ ಇರಲಿ. ಧನ್ಯರಾಜ ಪ್ರಭು. ಅಲ್ಲ, ನಾನು ಅವ್ರ ಜೊತೆಗೆ ಇರ್ತೇನೆ. ಅವರ ಒಡನಾಟದಿಂದ, ಸಹವಾಸದಿಂದ ಒಬ್ಬರು ಒಳ್ಳೆ ಗುಣ ನನಗೆ ಬಂದ್ರು ಬಂತು. ಎಲ್ಲದಕ್ಕಿಂತಲೂ ಹೆಚ್ಚಿಗೆ ನೀವು ಒಳ್ಳೆಯವನೇ, ಮತ್ತೆ ಗುಣ ಬರುವ ಪ್ರಶ್ನೆ ಇಲ್ಲ ನಿಮಗೆ. ಅದ್ರ ಬಗ್ಗೆ ನಮ್ಗೆ ವಿಶ್ವಾಸ ಉಂಟು. ಹಾಗಂತ ನಾನು ಎಲ್ಲಿರುವುದು? ಅಯ್ಯೋ, ನೀನ? ಅಯ್ಯೋ ತ್ರಿಪಾಲ, ನೀನೊಬ್ಬರೇ ನನ್ನ ಏಕಾಂತಕ್ಕೆ ಬರ. ನಾನು 25 ಜನರು ಒಟ್ಟಿಗಾದ್ರೂ ಜಾಗ ಇಲ್ಲದೆ ಹೋದ್ರು ಬಿಟ್ಕೊಂಡೆ. ಇಲ್ಲಿ ಏಕಾಂತ ಒಂದು ಬೇಡ. ಪಾರಪ್ಪ, ಆದ್ರೆ ಮೊದಲು ಬಂದಾಗಲೇ ನಾನು ನಿಮ್ಮನ್ನು ಗೌರವಿಸಬೇಕಿತ್ತು. ತಡ ಆಯ್ತು. ನಮಸ್ಕಾರ, 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 ನಮಸ್ಕಾರ. ಏನ ನಿನ್ನ ಸ್ವರ
ಪ್ರತಿಧ್ವನಿ ಆಗ್ತಾ ಉಂಟ? ಇಲ್ಲಪ್ಪ, ನಾನು ಮಧ್ಯ ಪರ್ವತವ. ಅದೇನು ಮತ್ತೆ ಎರಡು ಜಾತಿ ಸ್ವರ, ಅದೇನು ಅಯೋಗ್ಯತೆ ಉಂಟು? ಎರಡು ಜಾತಿ ಸ್ವರದಲ್ಲಿ ಮಾತಾಡ್ತೀಯ? ಅಯೋಗ್ಯತೆ ನನಗಿಲ್ಲ, ಅಯೋಗ್ಯತೆ ನಿಮಗುಂಟು. ಅಂದ್ರೆ ಎರಡು ಸ್ವರದಲ್ಲಿ ಮಾತಾಡುವುದಲ್ಲ, ನಿಮ್ಮ ಅಭಿಮಾನಿಗಳು ಹೆಚ್ಚಾಗಿದ್ದಾರೆ ಸ್ವಾಮಿ, ನಿಮಗೆ ಗೊತ್ತಾಗಲಿಲ್ಲ. ಎಂತ ಸೊಟ್ಟ ಅಭಿಮಾನಿ ನೋಡಿ ಕಟ್ಟಪ್ಪನವರಿಗೆ. ಇವ ಹುಚ್ಚಪ್ಪ, ನಾ ಕಟ್ಟಪ್ಪ ಅಂತ ಯಾರು ಹೇಳಿದ್ದ? ಹೌದು ಸ್ವಾಮಿ, ಬಾಹುಬಲಿಯ ಜೊತೆಗಿರುವ ಕಟ್ಟಪ್ಪ ನೀವೇ ಅಲ್ವಾ? ಎಲ್ಲೆಲ್ಲಾದ್ರೂ ಹೋಗಿ ಏನಾದ್ರೂ ನೋಡ್ಕೊಂಡ್ ಬಂದು ಎಂತಂತದ್ದು ಹೇಳ್ಬೇಡಿ. ಅದನ್ನ ಹೇಳ್ಬೇಡಿ, ಎಲ್ಲೆಲ್ಲೋ ನೋಡ್ಕೊಂಡು ನಾವಿಲ್ಬಂದ್ ಮಾಡುದಲ್ಲ, ಮತ್ತೆ ನಮ್ಮನ್ನು ನೋಡ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಯಾರು ಬಾಹುಬಲಿಯ ಜೊತೆಗಿದ್ದ ಕಟ್ಟಪ್ಪ ಅಂತ ಹೇಳಿದ್ರೆ ಯಾರು? ಯಾವ ಬಾಹುಬಲಿ ಬಲ ಇದ್ದವನು ಎಲ್ಲರೂ ಬಾಹುಬಲಿಯೇ. ಈ ನಾಡಿನ ದೊರೆಯನ್ನ ನಾವು ಬಾಹುಬಲಿ ಅಂತ ಹೇಳಿದ್ರೆ ನಾನು ಅವರ ಜೊತೆಗಿರುವ ಕಟ್ಟಾಳುವಾದ ನೀವೇ ಕಟ್ಟಪ್ಪ. ದಿನೋ ಪಟ್ನ ಸಾಯ್ಲಿಕ್ಕಾಗಿದ್ದೆ ನಾನು ಕಟ್ಟಪ್ಪ. ಹೋಗ್ಲಿ ಬಿಡ. ತ್ರಿಪಾಲ ನಾನು. ನಮಸ್ಕಾರ ಸ್ವಾಮಿ. ಪಾರುಪತ್ಯಗಾರ. ಸರಿ. ನೀನು ಗರುಡ? ಗರುಡ್ನ? ಓ, ನೀ ಹತ್ಕೊಂಡೋದು ಗರುಡ ಇದೆಯೇನಾ? ಅಲ್ಲ ನೋಡ್ರಿ, ಮದ್ದಿನ ಗರುಡ ಬಂದ್ಬಿಟ್ಟೆ ಅಂದ್ರೆ. ಅಲ್ಲ ಹೋಗ್ರಿ. ನಾನೊಬ್ಬ ಅನಾಥ ಸ್ವಾಮಿ, ಕೆಲಸ ಹುಡ್ಕೊಂಡು ಬಂದೆ. ನಿಮ್ ವಿಷಯ ಗೊತ್ತಾಯ್ತು. ಈ ವರ್ಷ ನಿರಾಶ್ರಿತರಿಗೆಲ್ಲ ನಾವು ಆಶ್ರಯ ಕೊಡ್ತೇವೆ ಅಂತ ಹೇಳ್ಕೊಂಡದ್ದಲ್ಲ. ಎಂತ ಕೆಲಸ ಕೊಡುದು? ಈಗ ಇವ ಆ ರಕ್ಷಣೆ ಮಾಡಿದ್ದಾನೆ, ಮಹಾರಾಜರು ಒಪ್ಪಿದ್ದಾರೆ, ಪ್ರಶ್ನೆ ಬೇರೆ. ನೀನು ಬಂದ್ಕೊಂಡು ಕೆಲಸ ಕೊಡುದ? ನಾನು ಎಂತರ ಮಾಡ್ತೇವೆ ಕೊಡಿ. ಎಂತರೂ ಮಾಡಿದ್ರೆ ಆಗುದಿಲ್ಲ ಕೆಲಸ. ಯಾಕೋ ಅವನು ನೋಡಿದ್ರ ಅನುಮಾನ? ಅವನು ನೋಡಿದ್ರ ಅನುಮಾನ ಅಲ್ಲ, ಅವನ ಮಾತು ಕೇಳಿದ್ರೆ, ಅವನ ನಡೆ ನುಡಿ ನೋಡಿದ್ರೆ ಬಹಳ ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಕಾಣ್ತಾ ಉಂಟು. ಅವನು ಮೊದ್ಲಿಂದು ಹಾಗೆ, ಯಾರಿದ್ದಾರೆ ಯಾರಿಲ್ಲ, ಯಾರ ಆಚೆ ಯಾರ ಈಚೆ ನೋಡುದಿಲ್ಲ. ಬಂದಷ್ಟೊತ್ತಿಗೆ ಅವನ ಕೆಲಸ ಏನು ಅಷ್ಟು ಮಾಡಿ ಹೋಗ್ತಾ ಇರ್ತಾನೆ. ಎಷ್ಟು ವರ್ಷದ ಒಡನಾಟ ಉಂಟು ನಿನಗೆ? ಮೊದ್ಲಿಂದು ಹಾಗೆ ಅಂದ್ರೆ ಎಂತ, ಇಬ್ರು ಮಾತಾಡ್ಕೊಂಡು ಬಂದ್ರನ? ಅವ್ರು ಯಾರಂತ ಗೊತ್ತಿಲ್ಲ ಸ್ವಾಮಿ. ಇವತ್ತೇ ನೋಡುದ? ಇವತ್ತೀಗ ನೋಡುದ. ಹಾಗಿದ್ರೆ ಕೆಲಸ ಮಾಡುದಂದ್ರೆ ನನ್ನ ಕೆಳಗೆ ನಿಲ್ತೀಯ? ನಿಮ್ಮ ಕೆಳಗಂದ್ರೆ ಏನು? ನಾನು ಯಾರ ಕೆಳಗೂ ನಿಲ್ತೇನೆ. ನನಗೆ ಕೆಳಗೆ ಮೇಲೆ ಪ್ರಶ್ನೆ ಇಲ್ಲ. ಕೆಲಸ ಕೊಡಿ, ಕೈ ತುಂಬಾ ಸಂಬಳ ಕೊಡಿ. ಬಿಜನ ನೀನು ಸಂಬಳ ಗಟ್ಟಿ ಕೊಡ್ಬೇಕು ಅಲ್ವಾ? ಈಗ ಇವನನ್ನು ಇಟ್ಟುಕೊಂಡು ಸರಿಯ ಗುರುಗಳೇ. ತ್ರಿಪಾಲ ಹುಡುಗ ನೋಡ್ಲಿಕ್ಕೆ ಗುಂಡು ಗುಂಡಾಗಿದ್ದಾನೆ. ಇರ್ಲಿ ಅಪ್ಪ, ಇಲ್ಲೇ ನಿನ್ನ ಕರ್ಮ. ನಿಂಗ ಗುಂಡು ಗುಂಡಿದ್ದವರು ಮತ್ತೆ ಚುರುಕಿದ್ದವರು ಎಲ್ಲ ಬೇಕು ನಿನಗೆ. ಇರ್ಲಿ ಅಪ್ಪ, ನಿನಗೆ ಮತ್ತೆ ಸ್ವಲ್ಪ ನಿನ್ನ ಭಾಗ್ಯ ಎಲ್ಲ ನೋಡ್ರು ಮಾಂಸವೇ ಉಂಟು. ಒಂದ್ರಿಲ್ಲ ಅವ್ರಿಗೆ ಉಳ್ಕೊಳ್ಲಿಕ್ಕೆ ಒಂದು ವಸತಿಯ ವ್ಯವಸ್ಥೆ ಮಾಡಿ. ಎಲ್ಲ ಮಾಡುದು? ನಿಮ್ಮನೆಯಲ್ಲಿ ಚೂರಿ ಹಾಕ್ಬಿಡ್ತೇವೆ. ಬಂದ್ ಬಂದವರೆಲ್ಲ ನಮ್ಮನೆಗೆ ಜನ್ಮ. ನಿಮ್ ಕೈಗಳ ಕೆಲಸ ಅಂದ್ಮೇಲೆ ಅರಮನೆ ಸಂಬಂಧಪಟ್ಟ ಕೆಲಸಗಾರರು ಇರುವಲ್ಲಿ ಇರ್ಬೇಕು ನೀನು. ಎಲ್ಲರೂ ನನ್ನೊಟ್ಟಿಗಲ್ಲ, ಇರ್ಲೇ ಅಲ್ಲ, ಆಗೋಗಲ್ಲ. ಸತ್ಯಾನಂದ, ನೀವು ಚುರುಕಿದ್ದ ಗುಂಡಿದ್ದ ನೀ ಒಳಗೆ ಬಂದ ಸಾಯಿ. ಏನಾದ್ರೂ ಅಗತ್ಯ ಇದ್ರೆ ಬನ್ನಿ, ಆಯ್ತಾ? ಬರ್ಲ ಬರ್ತೇನೆ. ಇನ್ನು ಆಯ್ಸರ್ ಹೊಡೆದು ಒಳ್ಳೆ ಆಗದ್ರೆ.